ಬ್ರೇಕ್ ನೀಡುವಂತ ಎಲ್ಲ ಪಾಸಿಟಿವ್ ಎಲ್ಲಿದೆ ಸದ್ಯಕ್ಕೆ ಆ ರಿವ್ಯೂ ಕೂಡ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದು ಡೌನ್ ಆಗೋಣ ಆ ಕಡೆ. ಇದು ಖುಷಿ ಜೊತೆಗೆ ನಾನು ಅವಾಗಲೇ ಎಲ್ಲಾನು ಒಂದು 20 ದಿವಸದಿಂದ ಇದರ ಪ್ರಮೋಷನ್ ನಡೀತಾ ಇರಬೇಕನ್ನು ಕೂಡ ನಾನು ಹೇಳ್ತಾ ಇದ್ದೆ. ಇದು ಖುಷಿ ಜೊತೆಗೆ ಒಂದು ನಿರಾಳದ ವಿಚಾರ. ಇಡೀ ಕರ್ನಾಟಕದ ಜನತೆ ಇವತ್ತು ಖುಷಿ ಪಡ್ತಾ ಇದ್ದಾರೆ ಅಂತಂತಂದರೆ ನಮ್ಮ ಸಿನಿಮಾಗೆ ಸಿಕ್ಕಂಥ ಒಂದು ಅತಿ ದೊಡ್ಡ ಬಹುಮಾನ ಏನು ಅಂತಂತಂದರೆ ಇವತ್ತು ಇಡೀ ಕರ್ನಾಟಕ ಈ ಸಿನಿಮಾನ ಮೆಚ್ಚಿಕೊಂಡಿರುವಂಥದ್ದು. ಎಲ್ಲ ಕಡೆಯಿಂದ ನನಗೆ ಫೋನ್ಗಳು ಬರ್ತಾ ಇದೆ. ಇದು ಒಬ್ಬ ಇಬ್ಬರ ಕೆಲಸ ಆಗಲ್ಲ, ಇಡೀ ತಂಡದ ಕೆಲಸ ಆಗುತ್ತೆ. ಸೊ ಇದಕ್ಕೆ ನಾನು ಅವಾಗಲೇ ಹೇಳ್ತಾ ಇದ್ದಂಗೆ ಭಾಳಷ್ಟು ಮೊದಮೊದಲಿಗೂ ಇದೆ ನೋಡಿ. ನಾನು ಎಡಕ್ಕೂ ಫಸ್ಟ್ ಇದೆ, ನಾನು ಬಲಗಡೆನೂ ಫಸ್ಟ್ ಇದೆ. ಯಾಕಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಇವ್ರ ಜೊತೆಲಿ ಮಾಡ್ತಾರೆ, ಆಮೇಲೆ ಫಸ್ಟ್ ಟೈಮ್ ಇವ್ರ ಜೊತೆಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿರೋದು. ನಾನು ತೀರಾ ಬಲಗಡೆ ನಮ್ಮ ಡಾರ್ಲಿಂಗ್ ಸೋದರಿ ಈ ಥರ ಸೋದರ ಮಾವ ಇರಬೇಕು. ಇದು ನನ್ನ ಭಾಳ ಸಲ ಎಲ್ಲ ಇದರಲ್ಲೂ ಹೇಳ್ತಾ ಇದ್ದೇನು ಅಂತಂದರೆ ಅಧ್ಯಕ್ಷ ಒಂದಿಗೂ ಈ ಅಧ್ಯಕ್ಷನಿಗೂ ಯಾವುದೇ ಥರದ ಸಂಬಂಧ ಇಲ್ಲ ಅಂತನ್ನುವಂಥದ್ದು. ಯಾಕಂದರೆ ಭಾಳಷ್ಟು ಜನಕ್ಕೆ ಸರ್ ಇದ್ರಲ್ಲಿ ಉಪಾಧ್ಯಕ್ಷ ಇಲ್ವಾ ಹಂಗಿಂಗೆ ಅಂತಾಯಿತು. ಇದರಲ್ಲಿಲ್ಲ, ಇದು ಬೇರೆಯೇ ಸಿನಿಮಾ. ಇಲ್ಲೊಂಚೂರು ಬೇರೆ ಥರದ ವಿಚಾರಗಳನ್ನು ತೊಗೊಂಡಿದ್ದೀನಿ, ಗಂಡ ಹೆಂಡತಿ ವಿಚಾರದಲ್ಲಿ ಕೇಳ್ತಾ ಹೊರಡ್ತಿದ್ದೀನಿ. ರಾಗಿಣಿ ಅವರ ಮುಖಾಂತರ ಒಂದು ಒಳ್ಳೆಯ ಏನಂದ್ರೆ ಮೆಸೇಜ್ನ ಹೇಳುವಂಥ ವಿಚಾರ ಮಾಡಿದ್ದಾರೆ. ಫಸ್ಟ್ ಟೈಮೇ ನಮ್ಮ ಡೈರೆಕ್ಟರ್ ಸಿಕ್ಸ್ ಹೊಡೆದಿದ್ದಾರೆ ಅಂತಂತಂದ್ರೆ ಇದು ತಪ್ಪಾಗಲ್ಲ. ಸೊ ಇದಕ್ಕೆ ಡೈರೆಕ್ಟರ್ ಹ್ಯಾಟ್ ಅವರಿಗೆ ಇಲ್ಲಿ ಒಳ್ಳೆಯದಾಗಲಿ. ಮೊದಲನೆಯ ಪ್ರಯತ್ನದಲ್ಲೇ, ತಮ್ಮ ಚೊಚ್ಚಲ ಪ್ರಯತ್ನದಲ್ಲೇ ಅತೀವವಾದಂಥ ಒಂದು ಒಳ್ಳೆ ಕೆಲಸನ ಮಾಡಿರುವಂಥದ್ದು. ಆಮೇಲೆ ಈ ಸಿನಿಮಾಗೆ ಸಿಕ್ಕಿರುವಂಥ ಬೆಂಬಲ ಇದೆಯಲ್ಲ, ಇವತ್ತಿಗೂ ಕೂಡ ನನ್ನ ಮೊದಲಿಂದ ನನ್ನ ಫಸ್ಟು ಟ್ರೈಲರ್ ಬಿಟ್ಟಾಗಿಂದನೂ ಕೂಡ, ಸಾಂಗ್ಗಳನ್ನ ಬಿಟ್ಟಾಗಿಂದನೂ ಕೂಡ ಜನಗಳ ಪ್ರೀತಿ ನಮಗೆ ಇವತ್ತು ಥಿಯೇಟರ್ ತನಕನೂ ಬಂದಿರುವಂಥದ್ದು. ಅದಕ್ಕೆ ಇನ್ನೊಂದು ಸಾಕ್ಷಿ ಏನು ಅಂತಂದರೆ ಇವತ್ತು ಹೃದಯಪೂರ್ವಕವಾಗಿ ಭಾಳ ಪ್ರೀತಿಯಿಂದ ನಮ್ಮ ಗೆಳೆಯರು ಕೃಷರ್ಜ್ ಅವರು ಇವತ್ತು ನಮ್ಮ ಜೊತೆಯಲ್ಲಿರುವಂಥದ್ದು. ಆಮೇಲೆ ಮಹೇಶ್ ಅವರು ಇವತ್ತು ಭಾಳ ನಾನು ಭಾಳ ಖುಷಿ ಆಗೋದೇನು ಅಂತಂತಂದರೆ ನನ್ನ ಪ್ರತಿ ಸಿನಿಮಾಗೂ ಕೂಡ ಬಂದಿರಲಿ, ನನ್ನ ಪ್ರತಿ ಸಿನಿಮಾಗೂ ಕೂಡ ನನ್ನ ಸಿನಿಮಾ ಹೆಂಗಿದೆ ಏನು ಅಂತ ಅನ್ನೋವಂಥದ್ರ ವಿಚಾರವಾಗಿ ನನ್ನ ಜೊತೆಯಲ್ಲೇ ನನ್ನ ಎಲ್ಲ ಸಿನಿಮಾಗಳಿಗೂ ವಿಶ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಬಂದಿರುವಂಥದ್ದು. ನಮ್ಮ ನಂದಕಿಶೋರ್ ಅವರು ಕಾಣಿಸ್ತಾ ಇಲ್ಲ, ಯಾಕಂದರೆ ಅವರು ಮೊದಲನೇ ಸಿನಿಮಾದ ಅಧ್ಯಕ್ಷ ಸಿನಿಮಾದ ನಿರ್ದೇಶಕರಾಗಿದ್ದರು. ಸೊ ಒಟ್ಟಾರೆ ಇದೆಲ್ಲ ಈ ಸಪೋರ್ಟಿಂದ ಆಗಿರುವಂಥ ಸಿನಿಮಾ ಅಂತಂದರೆ ತಪ್ಪಲ್ಲ ಸರ್. ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ. ಜೈ ಹಿಂದ್. ಥ್ಯಾಂಕ್ ಯು.